ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲು ಸೇರಿರುವಂತಹ ಸ್ಯಾಂಡಲ್ವುಡ್ ನಟ ದರ್ಶನ್ ಈಗ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಿದ್ದಾರಂತೆ. ಕಳೆದ 13 ದಿನಗಳಿಂದ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಜೈಲಿನ ಸಿಬ್ಬಂದಿಗಳ ಬಳಿ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಸ್ಟೋನಿ ಬ್ರೂಕ್ ವಿನಯ್ ಮತ್ತವರ ಗ್ಯಾಂಗಿನವರು ನನ್ನನ್ನು ಪ್ರಚೋದಿಸಿದರು, ಆದರೆ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ನಾನು ಭಾಗಿಯಾಗಿಲ್ಲ, ಜೊತೆಗಿದ್ದವರ ಮಾತನ್ನ ಕಟ್ಟಿಕೊಂಡು ನಾನು ಇಂತಹ ಪರಿಸ್ಥಿತಿಗೆ ಬಂದೆ ಅಂತ ಅಳಲು ತೋಡಿಕೊಂಡು ಕಣ್ಣೀರಿಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇನ್ನು ದರ್ಶನ್ ಅವರು ಅರೆಸ್ಟ್ ಆದಾಗಿನಿಂದ ಮೌನಕ್ಕೆ ಜಾರಿದ್ದ ಅವರ ತಾಯಿ ಮೀನಾ ತೂಗುದೀಪ ಕೂಡ ಮಗನನ್ನ ನೋಡಲು ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಕೂಡ ಆಗಾಗ ದರ್ಶನ್ ಅವರನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಿದ್ದು ದರ್ಶನ್ ಅವರನ್ನ ಜಾಮೀನಿನ ಮೇಲೆ ಹೊರತರೋಕೆ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಇನ್ನು ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ವಿನೋದ್ ಪ್ರಭಾಕರ್, ಧನ್ವೀರ್ ಮುಂತಾದವರು ಕೂಡ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆಗೆ ಮಾತುಕತೆ ನಡೆಸಿದ್ದು ಬಾಸ್ ತುಂಬಾ ಬೇಜಾರ್ನಲ್ಲಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ನನಗಿವತ್ತು ಭೇಟಿ ಮಾಡ್ಕೊಂಡು ಬಂದೆ, ಮೌನವಾಗಿದ್ರು, ಸುಮ್ಮನೆ ವಿಶ್ ಮಾಡಿದೆ, ಅವರು ಸರಿ ಅಂದ್ರು. ಒಂದೇ ಒಂದು ಸೆಕೆಂಡ್ ಅಷ್ಟೇ, ಸೆಕೆಂಡ್ ಮಾಡಿದೆ, ಬಂದೆ. ದರ್ಶನ್ ಪವಿತ್ರಾಗೌಡ ಕಾರಣಕ್ಕೆ ಜೈಲು ಸೇರಿದ್ದಾರೆ ಎಂಬುದು ಜಗಜ್ಜಾಹಿರಾದ ಮೇಲೂ ಗಂಡನ ರಕ್ಷಣೆಗೆ ಪಣ ತೊಟ್ಟಿರುವ ವಿಜಯಲಕ್ಷ್ಮಿ ಅವರ ಬಗ್ಗೆ ಸಾರ್ವಜನಿಕವಾಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇನ್ನು ಬರ್ಬರವಾಗಿ ಹತ್ಯೆಗೀಡಾದ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂಬ ಕೂಗು ಕೂಡ ಸಾರ್ವಜನಿಕವಾಗಿ ಹೆಚ್ಚುತ್ತಾನೇ ಇದೆ. ಜೊತೆಗೆ ನಟ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಸೇರಿದಂತೆ ಹಲವರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಧನ ಸಹಾಯ ಮಾಡೋಕೆ ಮುಂದೆ ಬಂದಿದ್ದಾರೆ. ಇದೇ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರೇಣುಕಾ ಸ್ವಾಮಿಯ ತಂದೆ ತಾಯಿಂದಿರನ್ನ ಭೇಟಿಯಾಗಿದ್ದು ತಪ್ಪಿದಸ್ತರಿಗೆ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮೃತನ ಪತ್ನಿಗೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಕೊಡಿಸುವುದಾಗಿಯೂ ಒಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯ ಸಾವನ್ನ ಕಂಡು ಮರುಕಾಪಾಡುವುದರ ಜೊತೆಗೆ ಆತನದ್ದು ತಪ್ಪಿದೆ ಎಂಬ ಭಾವ ಕೂಡ ಜನರಲ್ಲಿದೆ. ಪವಿತ್ರಾಗೌಡ ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಹಲವು ನಟಿಯರಿಗೆ ಆತ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಸಂದೇಶಗಳನ್ನ ಕಳಿಸುತ್ತಿದ್ದ ಅಂಶಗಳು ಈಗ ಒಂದೊಂದಾಗಿ ಹೊರಬೀಳುತ್ತಿವೆ. ರೇಣುಕಾ ಸ್ವಾಮಿ ಏನು ಅಮಾಯಕನಾಗಿರಲಿಲ್ಲ, ಆತ ನನಗೂ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ದ, ಆದ್ರೆ ನಾನು ಆತನನ್ನ ಬ್ಲಾಕ್ ಮಾಡಿ ಸುಮ್ಮನಾದೆ ಅಂತ ಬಿಗ್ ಬಾಸ್ ಪರದಿ ಚಿತ್ರಾಲ್ ರಂಗಸ್ವಾಮಿ ಅವರೇ ಹೇಳ್ಕೊಂಡಿದ್ದಾರೆ. ಚಿತ್ರಾಲ್ ರಂಗಸ್ವಾಮಿ ಅವರ ರೀತಿಯಲ್ಲೇ ಪವಿತ್ರಾಗೌಡ ಕೂಡ ರೇಣುಕಾ ಸ್ವಾಮಿಯನ್ನ ಇನ್ಸ್ಟಾಗ್ರಾಂನಲ್ಲಿ ಬ್ಲಾಕ್ ಮಾಡಬಹುದಿತ್ತು ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬಹುದಿತ್ತು. ದರ್ಶನ್ ಕೂಡ ಇದನ್ನ ಮಾಡಬಹುದಿತ್ತು, ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನೋದು ಸ್ಯಾಂಡಲ್ವುಡ್ ಮಂದಿಯ ಅಭಿಪ್ರಾಯ. ಸದ್ಯ ಹಲವು ಗೊಂದಲ ಹಾಗೂ ಕುತೂಹಲಗಳಿಗೆ ಕಾರಣವಾಗಿರುವ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.